ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ 25 ರೂಪಾಯಿ ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇಸ್ಟೋರ್. ನವರಸ ನಾಯಕ ಜಗ್ಗೇಶ್ ಅಭಿನಯದಲ್ಲಿ ಮೂಡಿ ಬಂದಿದ್ದ ಎದ್ದೇಳು ಮಂಜುನಾಥ 2007 ಬಿಡುಗಡೆಯಾಗಿತ್ತು. ಆ ವರ್ಷದ ಸೂಪರ್ ಹಿಟ್ ಚಿತ್ರವೂ ಇದಾಗಿತ್ತು. ಈ ಚಿತ್ರದ ಚಿತ್ರಕಥೆಗಾಗಿ ಗುರುಪ್ರಸಾದ್ ಅವರಿಗೆ ರಾಜ್ಯ ಪ್ರಶಸ್ತಿ ಸಹ ಲಭಿಸಿತ್ತು. ಜಗ್ಗೇಶ್ ವೃತ್ತಿ ಜೀವನದಲ್ಲಿ ಎದ್ದೇಳು ಮಂಜುನಾಥ ಸಿನಿಮಾ ಬಹಳ ವಿಶೇಷ. ನವರಸ ನಾಯಕನಿಗೆ ದೊಡ್ಡ ಸಕ್ಸಸ್ ತಂದುಕೊಟ್ಟ ಚಿತ್ರ. ಗುರುಪ್ರಸಾದ್ ನಿರ್ದೇಶನ ಮಾಡಿದ್ದ ಈ ಚಿತ್ರವನ್ನು ಸನತ್ ಕುಮಾರ್ ನಿರ್ಮಾಣ ಮಾಡಿದ್ರು. ಎದ್ದೇಳು ಮಂಜುನಾಥ ಸಿನಿಮಾ ಎಷ್ಟು ಗಳಿಸಿರಬಹುದು ಎಂಬ ಕುತೂಹಲ ಕಾಡುವುದು ಎಲ್ಲರಿಗೂ ಸಹಜ. ಈ ಕುತೂಹಲಕ್ಕೆ ನಟ ಜಗ್ಗೇಶ್ ಇದೀಗ ಉತ್ತರವನ್ನು ನೀಡಿದ್ದಾರೆ. ಅಭಿಮಾನಿಯೊಬ್ಬರು ಎದ್ದೇಳು ಮಂಜುನಾಥ ಸಿನಿಮಾ ಒಪ್ಪಿಕೊಳ್ಳಲು ಎಷ್ಟು ದಿನ ಸಮಯವನ್ನು ತೆಗೆದುಕೊಂಡ್ರಿ ಅಂತ ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಜಗ್ಗೇಶ್, 1 ವಾರ ಸಮಯವನ್ನು ತೆಗೆದುಕೊಂಡೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಚಿತ್ರ 90 ಲಕ್ಷ ಹಣದಲ್ಲಿ ತಯಾರಿಸಲಾಗಿತ್ತಂತೆ. 2007 ದೊಡ್ಡ ಹಿಟ್ ಆದ ಈ ಚಿತ್ರ ಆಗಿನ ಸಮಯದಲ್ಲೇ 5 ಕೋಟಿ ಗಳಿಕೆಯನ್ನು ಕಂಡಿತ್ತು ಅಂತ ಜಗ್ಗೇಶ್ ಹೇಳಿಕೆಯನ್ನು ನೀಡಿದ್ದಾರೆ. 1 ವಾರದಲ್ಲಿ ನಿರ್ಧಾರ ಮಾಡಿ ಕೇವಲ 25 ದಿನದಲ್ಲಿ ಚಿತ್ರೀಕರಣ ಪೂರ್ಣ ಮಾಡಲಾಗಿತ್ತಂತೆ. ಜಗ್ಗೇಶ್ ಜೊತೆಗೆ ತಬಲಾನಾಣಿ ಹಾಗೂ ಯಜ್ಞಾ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಚಿತ್ರಕ್ಕೆ ಅನೂಪ್ ಸಿಳಿನ್ ಸಂಗೀತವಿತ್ತು.